ಕಳೆದ ಒಂದು ವಾರದಲ್ಲಿ 16 ಜಿಲ್ಲೆಗಳಲ್ಲಿ 5% ಗಿಂತ ಕಡಿಮೆ ಪಾಸಿಟಿವ್ ದರ ಇದ್ದು 13 ಜಿಲ್ಲೆಗಳಲ್ಲಿ ಶೇಕಡಾ 5 ರಿಂದ 10% ವರೆಗಿದ್ದು ಮೈಸೂರಿನಲ್ಲಿ ಶೇಕಡಾ 10 ಕ್ಕಿಂತ ಹೆಚ್ಚು ಪಾಸಿಟಿವ್ ದರ ಇದೆ ಇದೆಲ್ಲ ನಿಮಗೆ ಗೊತ್ತಿರುವಂತ ಸಂಗತಿ ಈ ಪಾಸಿಟಿವಿಟಿ ದರದ ಆಧಾರದ ಮೇಲೆ ನಿರ್ಬಂಧಗಳ ಸಡಿಲಿಕೆಗಳನ್ನು ತಾಂತ್ರಿಕ ಸಲಹಾ ಸಮಿತಿಯ ಸಲಹೆ ಮೇರೆಗೆ ಸಂಪುಟ ಸಹೋದ್ಯೋಗಿಗಳೊಂದಿಗೆ ಚರ್ಚಿಸಿ ಈ ಕೆಳಕಂಡಂತೆ ತೀರ್ಮಾನವನ್ನು ತಗೊಂಡಿದ್ದೇವೆ ಶೇಕಡಾ 5 ಕ್ಕಿಂತ ಕಡಿಮೆ ಪಾಸಿಟಿವ್ ದರ ಇರುವ ಜಿಲ್ಲೆಗಳಾದ ಉತ್ತರ ಕನ್ನಡ ಬೆಳಗಾವಿ ಮಂಡ್ಯ ಕೊಪ್ಪಳ ಚಿಕ್ಕಬಳ್ಳಾಪುರ ತುಮಕೂರು ಕೋಲಾರ ಬೆಂಗಳೂರು ನಗರ ಬಿಬಿಎಂಪಿ ಸೇರಿದಂತೆ ಗದಗ ರಾಯಚೂರು ಬಾಗಲಕೋಟೆ ಕಲಬುರಗಿ ಹಾವೇರಿ ರಾಮನಗರ ಯಾದಗಿರಿ ಹಾಗೂ ಬೀದರ್ ಜಿಲ್ಲೆಗಳಿಗೆ ಈ ಕೆಳಕಂಡಂತೆ ಸಡಿಲಿಕೆಗಳನ್ನು ಮಾಡಲು ತೀರ್ಮಾನ ಆಗಿದೆ ಅದೇ ಈ ರೀತಿ ಇದೆ ಎಲ್ಲ ಅಂಗಡಿಗಳನ್ನು ಬೆಳಗ್ಗೆಯಿಂದ ಸಂಜೆ 5 ಗಂಟೆವರೆಗೆ ತೆರೆಯೋದಕ್ಕೆ ಅನುವು ಮಾಡಿಕೊಟ್ಟಿದ್ದೇವೆ ಎಸಿ ಚಾಲನೆಗೊಳಿಸದೇನೆ ಹೋಟೆಲ್ ಕ್ಲಬ್ ರೆಸ್ಟೋರೆಂಟ್ಗಳಲ್ಲಿ ಮದ್ಯಪಾನ ಹೊರತುಪಡಿಸಿ ಕುಳಿತು ತಿನ್ನೋದಕ್ಕೆ ಸಂಜೆ 5 ಗಂಟೆವರೆಗೆ ಶೇಕಡಾ 50 ಸಾಮರ್ಥ್ಯದೊಂದಿಗೆ ಅವಕಾಶ ಮಾಡಿಕೊಡಲಾಗಿದೆ ಹೊರಾಂಗಣ ಚಿತ್ರೀಕರಣಕ್ಕೆ ಅವಕಾಶ ನೀಡಲಾಗಿದೆ ಬಸ್ ಮತ್ತು ಮೆಟ್ರೋ ಶೇಕಡಾ 50 ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಣೆಗೆ ಅವಕಾಶ ನೀಡಿದೆ ಹೊರಾಂಗಣ ಕ್ರೀಡೆಗಳಿಗೆ ವೀಕ್ಷಕರು ಇಲ್ಲದೇನೆ ಅನುಮತಿ ನೀಡಲಾಗಿದೆ ಸರ್ಕಾರಿ ಖಾಸಗಿ ಕಚೇರಿಗಳಲ್ಲಿ ಶೇಕಡಾ 50ರ ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಿಸೋದಕ್ಕೆ ಅನುಮತಿಯನ್ನು ಕೊಡ್ತಾ ಇದ್ದೇವೆ ಲಾಡ್ಜ್ಗಳಲ್ಲಿ ಮತ್ತು ರೆಸಾರ್ಟ್ಗಳಲ್ಲಿ ಶೇಕಡಾ 50 ಸಾಮರ್ಥ್ಯದೊಂದಿಗೆ ಅವಕಾಶ ನೀಡಲಾಗಿದೆ ಜಿಮ್ಗಳಲ್ಲಿ ಶೇಕಡಾ 50 ಸಾಮರ್ಥ್ಯದೊಂದಿಗೆ ಹವಾನಿಯಂತ್ರಣ ಇಲ್ಲದೇನೆ ಅವಕಾಶ ನೀಡಿದೆ ಶೇಕಡಾ 5 ಕ್ಕಿಂತ ಹೆಚ್ಚಿನ ಪಾಸಿಟಿವ್ ದರ ಇರುವಂಥ 13 ಜಿಲ್ಲೆಗಳಾದಂಥ ಹಾಸನ ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಚಾಮರಾಜನಗರ ಚಿಕ್ಕಮಗಳೂರು ಬೆಂಗಳೂರು ಗ್ರಾಮಾಂತರ ದಾವಣಗೆರೆ ಕೊಡಗು ಧಾರವಾಡ ಬಳ್ಳಾರಿ ಚಿತ್ರದುರ್ಗ ಹಾಗೂ ವಿಜಯಪುರ ಜಿಲ್ಲೆಗಳಲ್ಲಿ ದಿನಾಂಕ 11/6/2021 ಆದೇಶದಲ್ಲಿ ನೀಡಿರುವ ಸಡಿಲಿಕೆಗಳು ಮಾತ್ರ ಅನ್ವಯ ಆಗುತ್ತೆ ಮೊದಲೇನಿತ್ತು ಅದು ಮಾತ್ರ ಮುಂದುವರಿಯುತ್ತೆ ಬಹಳ ಮುಖ್ಯವಾಗಿ ಶೇಕಡಾ 10 ಕ್ಕಿಂತ ಹೆಚ್ಚಿನ ಪಾಸಿಟಿವ್ ದರ ಇರುವಂಥ ಮೈಸೂರು ಜಿಲ್ಲೆಯಲ್ಲಿ ಈಗಿರುವಂಥ ನಿಬಂಧನೆಗಳು ಯಥಾಸ್ಥಿತಿ ಮುಂದುವರಿಯುತ್ತೆ ರಾಜ್ಯವ್ಯಾಪ್ತಿ ಅನ್ವಯವಾಗುವಂತೆ ಪ್ರತಿನಿತ್ಯ ನೈಟ್ ಕರ್ಫ್ಯೂ ರಾತ್ರಿ 7 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ಇರುತ್ತೆ ವಾರಾಂತ್ಯದ ಕರ್ಫ್ಯೂ ಶುಕ್ರವಾರ ರಾತ್ರಿ 7 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ಜಾರಿಯಲ್ಲಿರುತ್ತೆ ಬಸ್ ಸಂಚಾರ ಶೇಕಡಾ 50ರಷ್ಟು ಪ್ರಯಾಣಿಕರಿಗೆ ಮಿತಿಗೊಳಿಸಿ ಸಂಚಾರಕ್ಕೆ ಅನುಮತಿಯನ್ನು ನೀಡಲಾಗಿದೆ ಇಡೀ ರಾಜ್ಯದಲ್ಲಿ ನಿರ್ಬಂಧಿಸಿರುವ ಚಟುವಟಿಕೆಗಳು ಈಜುಕೊಳ ಸಭೆ ಸಮಾರಂಭ ಮತ್ತು ರಾಜಕೀಯ ಕಾರ್ಯಕ್ರಮಗಳು ಪೂಜಾ ಸ್ಥಳಗಳು ಶಿಕ್ಷಣ ಸಂಸ್ಥೆಗಳು
ಸಿನಿಮಾ ಮಂದಿರಗಳು ಶಾಪಿಂಗ್ ಮಾಲ್ಗಳು ಅವಾನಿಯಂತ್ರಿತ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಅಮ್ಯೂಸ್ಮೆಂಟ್ ಪಾರ್ಕ್ಗಳು ಪಬ್ಸ್ ಇದನ್ನು ನಿರ್ಬಂಧ ಮಾಡಿದ್ದೇವೆ ಇವತ್ತೇನು ನಾವು ರಿಲ್ಯಾಕ್ಸೇಷನ್ ಕೊಟ್ಟಿದ್ದೇವೆ ಅದರಿಂದ ಕೋವಿಡ್ ಏನೋ ಭಾಳ ಕಡಿಮೆ ಆಗಿಬಿಟ್ಟಿದೆ ಜನ ಎದುರಬೇಕಾಗಿಲ್ಲ ಅನ್ನೋ ಪ್ರಶ್ನೆ ಇಲ್ಲ ಈ ರಿಲ್ಯಾಕ್ಸೇಷನ್ ಕೊಟ್ಟಿರುವಂಥ ಉದ್ದೇಶ ಸಾಮಾನ್ಯ ಜನ ಸಂಕಷ್ಟದಲ್ಲಿ ಸಿಕ್ಕೊಂಡಿದ್ದಾರೆ ವ್ಯಾಪಾರ ವಹಿವಾಟುಗಳು ನಿಂತೋಗಿದೆ ಜೀವನ ಮಾಡೋದು ಕಷ್ಟ ಆಗಿದೆ ಈ ಕಾರಣಕ್ಕಾಗಿ ಈ ರಿಲ್ಯಾಕ್ಸೇಷನ್ ಕೊಟ್ಟಿದ್ದೇವೆ ಆದ್ದರಿಂದ ಜನತೆ ಇದನ್ನು ಅರ್ಥ ಮಾಡಿಕೊಂಡು ಮಾಸ್ಕ್ ಹಾಕ್ಕೊಂಡು ಅಂತರವನ್ನು ಕಾಪಾಡಿಕೊಂಡು ಮೊದಲೇ ಯಾವ ರೀತಿ ಬಿಗಿ ಒಂದು ನಿಲುವನ್ನು ತಗೊಂಡಿದ್ರಿ ಅದೇ ರೀತಿ ಸಹಕಾರವನ್ನು ಕೊಟ್ಟಾಗ ಮಾತ್ರ ಈ ಒಂದು ರಿಲ್ಯಾಕ್ಸೇಷನ್ ಕೊಟ್ಟಿರೋದಕ್ಕೆ ಸಾರ್ಥಕ ಆಗುತ್ತೆ ಅದಕ್ಕೆ ರಾಜ್ಯದ ಜನ ಸಂಪೂರ್ಣ ಸಹಕಾರ ನೀಡಬೇಕು ಅಂಥೇಳಿ ಕೈ ಜೋಡಿಸಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ ಭಾಳಷ್ಟು ಚರ್ಚೆಗಳನ್ನು ಮಾಡಿ ನಮ್ಮೆಲ್ಲ ಸಚಿವ ಸಂಪುಟದ ಸಹೋದರಿಗಳ ಜೊತೆ ಚರ್ಚೆ ಮಾಡಿ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ಈ ತೀರ್ಮಾನ ಮಾಡಿದ್ದೇವೆ ಈಗಲೇ ಇದರ ಬಗ್ಗೆ ಸರ್ಕಾರಿ ಆಜ್ಞೆಯನ್ನು ಸಹ ಹೊರಡಿಸ್ತೇವೆ ಧನ್ಯವಾದಗಳು ನಮಸ್ಕಾರ ಈಗ ಬಸ್ಸು ಇದೆಲ್ಲ ವ್ಯವಸ್ಥೆಗಳಿದೆ 50% ಮಾತ್ರ ಬರ್ಬೋದು ಅಲ್ಲ ಅದಕ್ಕೋಸ್ಕರ ಇದನ್ನು ಅವಕಾಶವನ್ನು ಮಾಡಿಕೊಟ್ಟು ಯಾವ ರೀತಿ ಪರಿಸ್ಥಿತಿ ಇರುತ್ತೆ ಅಂತ ಕಾದು ನೋಡೋಣ ಮೂರನೇಲೆ ಹೇಗಾಗುತ್ತೆ ಏನು ಅಂತ ನೋಡಿಕೊಂಡು ಆ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೊಳ್ಳೋಣ ಈಗ ಸದ್ಯಕ್ಕೆ ಈ ರಿಲ್ಯಾಕ್ಸೇಷನ್ ಕೊಟ್ಟು ಜನ ನೆಮ್ಮದಿಯಿಂದ ಜೀವನ ನಡೆಸಬೇಕು ಅವರ ಬದುಕು ಯಾವ ರೀತಿ ಇದೆ ಅನ್ನೋದು ನಾನು ನಿಮ್ಗೆ ಹೇಳೋವಂಥ ಅಗತ್ಯ ಇಲ್ಲ ಜೀವನ ಮಾಡೋದೇ ಕಷ್ಟ ಇಲ್ಲ ಅಂತೇಳಿ ಕಷ್ಟ ಆಗಿ ಉಸಿರು ಕಟ್ಟುವಂಥ ಪರಿಸ್ಥಿತಿ ಇರುವಂಥ ಈ ಸಂದರ್ಭದಲ್ಲಿ ನಾವು ಈ ಕೋವಿಡ್ ಪರಿಸ್ಥಿತಿಗಳನ್ನು ನೋಡಿಕೊಂಡು ಸಹ ಈ ರಿಲ್ಯಾಕ್ಸೇಷನ್ ಮಾಡಿದ್ದೇವೆ ಇದನ್ನು ಜನ ಅರ್ಥ ಮಾಡಿಕೊಂಡು ಸಹಕಾರವನ್ನು ಕೊಟ್ಟು ಈ ಒಂದು ಕೆಲವು ಪ್ರಮುಖ ವಿಷಯಗಳ ಬಗ್ಗೆ ಏನು ಸಡಿಲ ಮಾಡಿದ್ದೇವೆ ಅದನ್ನು ಅರ್ಥ ಮಾಡಿಕೊಂಡು ಸಹಕಾರ ನೀಡಬೇಕು ಅಂತ ನಾವು ವಿನಂತಿಯನ್ನು ಮಾಡಿದ್ದೇವೆ ಜುಲೈ ಕೊನೆವರೆಗೂ ಜುಲೈ 5ವರೆಗೆ ಇದು ಮುಂದುವರಿಯುತ್ತೆ ಪರಿಸ್ಥಿತಿ ನೋಡಿಕೊಂಡು ಇದು ಮಾಡ್ತೇವೆ ತಜ್ಞರು ಕೊಟ್ಟಂತ ಸಲಹೆ ತಜ್ಞರ ಸಮಿತಿ ಕೊಟ್ಟಂತ ಸಲಹೆ ಆಧಾರದ ಮೇಲೇನೆ ಚರ್ಚೆ ಮಾಡಿ ನಿರ್ಧಾರವನ್ನು ತಗೊಂಡಿದ್ದೇವೆ ನಮಸ್ಕಾರ ಸೋಮವಾರ ಲಸಿಕಾ ಮೇಳ ಪ್ರಧಾನಿ ನರೇಂದ್ರ ಮೋದಿಯವರ ಅಪೇಕ್ಷೆಯಂತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡೋರಿದ್ದೇವೆ 7 ಲಕ್ಷ ಜನರಿಗೆ ನಾವು ಈ ಗುರಿಯನ್ನು ಇಟ್ಕೊಂಡಿದ್ದೇವೆ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಸಹ ಮಾಡ್ತೇವೆ ಧನ್ಯವಾದಗಳು ಈಗೇನಿದೆ ಅದರಂತೆ ಮುಂದುವರಿ ಐ ಹ್ಯಾವ್ ಹೆಲ್ಡ್ ಡಿಸ್ಕಷನ್ಸ್ ವಿತ್ ಕೋವಿಡ್ ಅಡ್ವೈಸರಿ ಕಮಿಟಿ 16 ಡಿಸ್ಟ್ರಿಕ್ಟ್ಸ್ ಹ್ಯಾವ್ ಲೆಸ್ ದೆನ್ 5% ಪಾಸಿಟಿವಿಟಿ 13 ಡಿಸ್ಟ್ರಿಕ್ಟ್ಸ್ ಹ್ಯಾವ್ 5-10% ಪಾಸಿಟಿವಿಟಿ 1 ಡಿಸ್ಟ್ರಿಕ್ಟ್ ದಟ್ ಇಸ್ ಮೈಸೂರ್ ಹ್ಯಾಸ್ ಮೋರ್ ದೆನ್ 10% ಪಾಸಿಟಿವಿಟಿ ಇನ್ ಆಲ್ ದ 16 ಡಿಸ್ಟ್ರಿಕ್ಟ್ಸ್ ವೇರ್ ಪಾಸಿಟಿವಿಟಿ ಈಸ್ ಲೆಸ್ ದೆನ್ 5% ಫಾಲೋಯಿಂಗ್ ರಿಲ್ಯಾಕ್ಸೇಷನ್ ಆರ್ ಗಿವನ್ ಆಲ್ ಶಾಪ್ಸ್ ಆರ್ ಓಪನ್ ಟಿಲ್ 5 PM ಮಾರ್ನಿಂಗ್ ಟು 5 PM ಹೋಟಲ್ಸ್ ಕ್ಲಬ್ಸ್ ರೆಸ್ಟೋರೆಂಟ್ಸ್ ಆರ್ ಓಪನ್ ವಿತ್ 50% ಕೆಪಾಸಿಟಿ ಟಿಲ್ ಈವ್ನಿಂಗ್ 5 PM ಅವರ್ ಔಟ್ಡೋರ್ ಶೂಟಿಂಗ್ ಈಸ್ ಅಲೌಡ್ ಬಸ್ ಆ್ಯಂಡ್ ಮೆಟ್ರೋ ಅಲೌಡ್ ವಿತ್ 50% ಕೆಪಾಸಿಟಿ ಔಟ್ಡೋರ್ ಸ್ಪೋರ್ಟ್ಸ್ ವಿಥೌಟ್ ಸ್ಪೆಕ್ಟೇಟರ್ಸ್ ಅಲೌಡ್ ಪ್ರೈವೇಟ್ ಆಫೀಸ್ ವಿತ್ 50% ಕೆಪಾಸಿಟಿ ಅಲೌಡ್ ಲಾಡ್ಜ್ ಆ್ಯಂಡ್ ರೆಸಾರ್ಟ್ಸ್
allowed with 50% capacity. Gyms allowed with 50% capacity. Weekend curfew will continue. This is applicable from Monday 21st June to 5th July.